ಮುಂದ ದೊಡ್ಡಬಳ್ಳಾಪುರದ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಟ ಪ್ರಭುದೇವ್ ಭೇಟಿ ಕೊಟ್ಟು ವಿಶೇಷವಾದ ಪೂಜೆಯನ್ನ ಮಾಡಿಸಿದ್ದಾರೆ ತಂದೆಯಾದ ಖುಷಿಯಲ್ಲಿದ್ದಾರೆ ಪ್ರಭುದೇವ ಜೂನ್ ಹನ್ನೆರಡನೇ ತಾರೀಕು ಸುಬ್ರಹ್ಮಣ್ಯ ದೇವರ ದರ್ಶನಕ್ಕೆ ಬಂದಿದ್ರು ನಟ ನಿರ್ದೇಶಕ ಡ್ಯಾನ್ಸರ್ ಪ್ರಭುದೇವ ಅವರನ್ನ ದೇವಸ್ಥಾನದಲ್ಲಿ ನೋಡಿದ ಭಕ್ತರು ಫೋಟೋಗೆ ಸಿಕ್ಕಾಪಟೆ ಮುಗಿಬೀಳ್ತಾ ಇದ್ರು ಈ ವೇಳೆ ದೇವಸ್ಥಾನದ ಆಡಳಿತ ಮಂಡಳಿ ಪ್ರಭುದೇವ ಅವರಿಗೆ ಸನ್ಮಾನವನ್ನು ಕೂಡ ಮಾಡ್ತು ಪ್ರಭುದೇವ ಎರಡನೇ ಎರಡನೇ ಪತ್ನಿ ಹಿಮಾನಿ ಸಿಂಗ್ ಇತ್ತೀಚೆಗಷ್ಟೇ ಹೆಣ್ಣು ಮಗುಗೆ ಜನ್ಮವನ್ನು ನೀಡಿದರು ಮದುವೆಯಾಗಿ ಮೂರು ವರ್ಷಗಳ ಬಳಿಕ ಹಿಮಾನಿ ಸಿಂಗ್ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದ ನೀಡಿದ್ದಾರೆ ಅನ್ನೋ ಒಂದು ಸುದ್ದಿಯನ್ನು ತಮಿಳು ಮಾಧ್ಯಮಗಳು ಪ್ರಸಾರ ಮಾಡಿದ್ದು ಪ್ರಭುದೇವಗೆ ಐವತ್ತು ವರ್ಷ ಈಗ ಪ್ರಭುದೇವ ಕುಟುಂಬದಲ್ಲಿ ಜನಿಸಿದ ಮೊದಲ ಹೆಣ್ಣು ಮಗು ಇದಾಗಿದ್ದು ಇಡೀ ಕುಟುಂಬ ಈಗ ಸಂತಸದಲ್ಲಿದೆ ಈ ಬಗ್ಗೆ ಪ್ರಭುದೇವ ಆಗಲಿ ಕುಟುಂಬಸ್ಥರಾಗಲಿ ಮಾತನಾಡಲಿಲ್ಲ ಬಟ್ ಫ್ಯಾಮಿಲಿ ಹೆಣ್ಣು ಮಗುವನ್ನು ಬರಮಾಡಿಕೊಂಡು ತುಂಬ ಖುಷಿಯಲ್ಲಿದ್ದಾರೆ ತಮಿಳುನಾಟ ಪ್ರಭುದೇವ ಅವರು ಇತ್ತೀಚೆಗಷ್ಟೇ ಎರಡನೇ ಪತ್ನಿಯ ಜೊತೆ ತಿರುಪ್ತಿಯಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದರು ಅದಕ್ಕೂ ಮುನ್ನ ಪ್ರಭುದೇವ ಎರಡು ಸಾವಿರದ ಹನ್ನೊಂದರಲ್ಲಿ ತಮ್ಮ ಮೊದಲ ಪತ್ನಿ ರಮಾಲಾತಾಗೆ ಡಿವೋರ್ಸ್ ಕೊಟ್ಟಿದ್ದರು ಸಾಕಷ್ಟು ವಿವಾದಗಳನ್ನು ಎದುರಿಸಿದ್ರು ಅವರನ್ನ ಮದುವೆ ಆಗ್ತಾರಂತೆ ಅನ್ನೋ ಚರ್ಚೆ ಆಗಿತ್ತು ಎಲ್ಲವೂ ಆಗಿತ್ತು ಕೊನೆಗೆ ಅವರು ಎರಡನೇ ಮದುವೆಯನ್ನು ಆಗಿ ಈಗ ಹೆಣ್ಣು ಮಗುವಿನ ತಂದೆ ಆಗಿದ್ದಾರೆ ಇಮಾನ್ ಸಿಂಗ್ ಜೊತೆ ಖುಷಿಯಾಗಿರ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಕರ್ನಾಟಕ ಕರ್ನಾಟಕದವರು ಮೂಲತಃ ಚೆನ್ನೈಲಿದ್ದಾರೆ ಹಾಗಾಗಿ ಅವರು ಕರ್ನಾಟಕ ಆಗಕ್ಕೆ ಬರ್ತಾಯಿರ್ತಾರೆ ದೊಡ್ಡಬಳ್ಳಾಪುರದ ಘಾಟಿ ದೇವಸ್ಥಾನಕ್ಕೆ ಹೋಗಿ ಒಂದು ರೀತಿ ದರ್ಶನವನ್ನು ಪಡೆದು ಒಳ್ಳೇದು ಮಾಡಪ್ಪ ಅಂತ ಹೇಳಿದ್ದಾರೆ ಇನ್ನು